ನಾನು ಮನೆಯಿಂದ ಫುಡ್ ಮಾಡ್ಕೊಂಡು ಹಂಚುತ್ತೇವೆ ಯಾಕೆ ನನಗೆ ಯಾವುದೋ ಕಂಟ್ರಿಲಿ ಊಟ ಆಗ್ತಾರೆ ಹೌದಪ್ಪ ಯಾರೋ ಕಂಟ್ರಿಲಿ ಆತಿಥ್ಯ ಕೊಡ್ತಾರೆ ಯಾರೋ ನನಗೆ ಹಣ ಕೊಡ್ತಾರೆ ಹಾಗಾಗಿ ನಾನು ಮಾಡಿದೆ ಹಾಗಾಗಿ ನೀವು ಪ್ರಶಸ್ತಿಗಳನ್ನು ಸೌಲತ್ತುಗಳನ್ನು ಯಾರಿಗೂ ಕೊಡಿ ಆದರೆ ಅಲ್ಲಿರುವ ಆ ಸಂಸ್ಥೆಯ ಗೌರವವನ್ನು ಇಟ್ಟುಕೊಂಡು ಕೊಡಿ ಇದು ಉಳಿಬೇಕಿದ್ರೆ ಸ್ಪಷ್ಟತೆ ಬೇಕು ಒಳ್ಳೆಯದಾಗಬೇಕಿದ್ರೆ ಕೆಲಸ ಮಾಡಬೇಕು ಮತ್ತೆ ವಿಶ್ವಾಸ ಇಟ್ಟುಕೊಳ್ಳಬೇಕು ಇದನ್ನ ಇಟ್ಟಿದ್ರೆ ಗೊಂಬೆ ಆಟದವನು ಉಳಿತಾನೆ ಯಾವಾಗ ವೃತ್ತಿ ಆದರೂ ಉಳಿತದೆ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ನನಗೆ ನಿಮ್ಮಂತವರು ಪತ್ರಿಕೆಯಲ್ಲಿ ಬರೆದ್ರಿಂದ ಅಲ್ವಾ ನಾವು ಈ ಹುಚ್ಚು ಹೇಳ್ತಿದ್ದು ಹಣ ಅಲ್ಲ ಅಲ್ಲ ಅಲ್ಲಿ ಹೀಗಾಗಿ ನಾನು ಎಣಿಸಿದಾಗಿದ್ದರೆ ಈ ಹೋರಾಟದಲ್ಲಿ ನನಗೆ ಜಯ ಸಿಕ್ಕಿದೆ ನನಗೇನು ಕೆಟ್ಟದಾಗಿಲ್ಲ ಆದರೆ ಇಷ್ಟು ನನ್ನದಾಗ್ತಾ ಇದೆ ನನ್ನ ನಮ್ಮದಾಗಲಿಲ್ಲ ಅನ್ನೋ ಒಂದು ಸಿಟಿ ಅಲ್ಲೂ ಡಿಸ್ಟ್ರಾಯರ್ ಇದ್ದಾರಲ್ಲ ಹಾಗಾದರೆ ಇಲ್ಲಿ ತಪ್ಪಿರುವುದು ಎಲ್ಲಿ ಅನ್ನುವಾಗ ಈ ಕಾನ್ಸೆಪ್ಟಲ್ಲಿ ಹೋದೆ ಹೀಗಾಗಿ ಇದೆಲ್ಲ ನನ್ನ ಕಟ್ಟಿಕೊಟ್ಟಿದೆ ನನಗೆ ಕೆಟ್ಟದಾಗಿಲ್ಲ ಆದರೆ ಒಬ್ಬನ ಈ ರುಮಾಲು ದೊಡ್ಡದಾಗಿದೆ ನನ್ನ ಕಾನ್ಸೆಪ್ಟ್ ಇತ್ತು ಗೊಂಬೆ ಆಟ ಪ್ರತಿ ಶಾಲೆಯಲ್ಲಿ ಆಗಬೇಕು ಪ್ರತಿ ಊರಿನಲ್ಲಿ ಆಗಬೇಕು ಪ್ರತಿ ದೇವಸ್ಥಾನದಲ್ಲಿ ಆಗಬೇಕು ಈ ರೀತಿಯಲ್ಲಿ ಗೊಂಬೆ ಆಟ ನಾನಾ ರೀತಿಯಲ್ಲಿ ಆಗಬೇಕು ಮತ್ತೆ ಗೊಂಬೆ ಆಟದ ಪರಿಚಯವು ಗೊಂಬೆ ಆಟದ ಬಗ್ಗೆ ಆಸಕ್ತಿಯೋ ಅದರ ಜೊತೆಗೆ ಇನ್ವಾಲ್ವ್ಮೆಂಟ್ ಎಲ್ಲಿವರೆಗೆ ಅಂತ ಹೇಳಿದರೆ ನೋಡಿ ನಾನು ಮಾಡರ್ನ್ ಪಪೆಟ್ ಸೆಂಟರ್ ಟೋಕಿಯೋದವ್ರು ನನ್ನನ್ನು ಕರೆದಿದ್ರು ಕವಾಸಾಕಿ ಎಲ್ಲ ಆತಿಥ್ಯ ಕೊಟ್ಟು ಯಾರು ರೆಕಮೆಂಡ್ ಇಲ್ಲ ಅಲ್ಲಿ ಹೋಗಿ ನಾನು ಲಿಟ್ರೆಸಿ ಬಗ್ಗೆ ಕಲಿತೆ ನಾನು ಈಗ ಗೊಂಬೆಗಳ ಮೂಲಕ ಶಿಕ್ಷಣವನ್ನು ಕೊಡ್ತಾ ಇದ್ದೇನೆ ಅಂದರೆ ಗೊಂಬೆ ಬರೀತದೆ ಎಂಥ ಕಾನ್ಸೆಪ್ಟ್ ನೋಡಿ ಈ ಡೆಮೋವನ್ನು ಕೊಟ್ಟೆ ಡೆಮೋವನ್ನು ಎಲ್ಲ ಕಡೆಯಲ್ಲೂ ಒಪ್ಪಿದ್ರು ಆದರೆ ಇದು ಭದ್ರತೆಗೆ ಇನ್ನೂ ಒಳಪಡಲಿಲ್ಲ ಓ ಈ ಕಲೆ ಈಗ ಅಸ್ತಿತ್ವದಲ್ಲಿ ಒಂದು ಹಂತಕ್ಕೆ ಬಂದಿದೆ ಎಲ್ಲ ಬಂದಿದೆ ಆದರೆ ಕಲಾವಿದರಿಗೆ ವರ್ಕ್ ಕ್ರಿಯೇಟ್ ಆಗಬೇಕು ನನ್ನ ಹತ್ರ ಸೋರ್ಸ್ ಇಲ್ಲ ಸ್ವಾಮಿ ಯಾಕೆ ಇವು ನೆಗೆಟಿವ್ ಮಾತಾಡ್ತಾನೆ ಕೇಳಿದರೆ ಎಲ್ಲಿವರೆಗೆ ನೀವು ಹಾಕ್ತೀರಿ ಯಾಕೆ ಮಾಡ್ಕೊಂಡಿದ್ರಿ ಕೇಳಿದರೆ ನಾನು ಕೆಟ್ಟದಾಗಿಲ್ಲ ಒಂದು ದಿನ ಗಣಪತಿಯವರು ಇಲ್ಲಿ ಬರ್ತಾರೆ ಅಥವಾ ಇನ್ನೊಂದು ಕಡೆ ಇನ್ನೊಬ್ಬರು ಬರ್ತಾರೆ ಅಂತ ಹೇಳಿದರೆ ನಾನು ಇಲ್ಲಿ ಮಾಡಬೇಕಾದ ಕೆಲಸ ಮಾಡಲೇಬೇಕಲ್ಲ ಮಾಡಬೇಕು ಅನ್ನುವಾಗ ಅದು ನಿಮ್ಮ ಜವಾಬ್ದಾರಿ ಕೂಡ ಜವಾಬ್ದಾರಿ ಆಗ್ತದೆ ಅನ್ನುವಾಗ ನಾನು ನಿರಂತರ ಇಲ್ಲಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಇದರಿಂದ ಒಂದು ಸಂಸ್ಕಾರಕ್ಕೆ ಒಳ್ಳೆಯದಾಗಿದೆ ಅಥವಾ ಒಳ್ಳೆಯದಾಗ್ತದೆ ಅನ್ನುವುದಕ್ಕಾಗಿ ಮತ್ತೊಂದು ಫ್ರೀ ಯಾಕೆ ಮಾಡ್ತೀರಿ ಇದು ನೀವು ಆವಾಗ ಹೇಳಿದ್ರಿ ಮಾಡಬಾರ್ದು ಆದರೆ ನಾನು ಬೆಳವಣಿಗೆ ದೃಷ್ಟಿಯಲ್ಲಿ ಈ ಕಲೆ ಹೆಚ್ಚು ಜನರಿಗೆ ತಲುಪಬೇಕು ಅನ್ನುವ ದೃಷ್ಟಿಯಲ್ಲಿ ನಾನು ಆ ವರ್ಕ್ ಕ್ರಿಯೇಟ್ ಮಾಡಿದ ಅವರಿಗೆ ನಾನು ಫ್ರೀ ಅಲ್ಲ ಹೌದಪ್ಪ ನನ್ನ ಒಬ್ಬನ ಜೀವನವನ್ನು ಸನ್ಯಾಸಿಯಾಗಿ ಇಟ್ಟುಕೊಂಡಿದ್ದೇನೆ ಯಾಕೆ ಇಲ್ಲಿ ನಾನು ಯಾವ ಕೆಲಸಕ್ಕೂ ನನ್ನ ಹತ್ರ ನನಗೆ ರಿಟರ್ನ್ ಇಲ್ಲ ಹಾಗಾಗಿ ಇಲ್ಲಿ ಒಂದು ಲೈಫಲ್ಲಿ ಒಳ್ಳೆಯದಾಗ್ತದೆ ಒಂದು ರಥ ಮುಂದೆ ಹೋಗ್ತದೆ ಅನ್ನೋದಿದ್ರೆ ಒಬ್ಬ ತ್ಯಾಗ ಮಾಡಲೇಬೇಕು ನೀವು ಯಾವುದೇ ತ್ಯಾಗ ಮಾಡಿದ ಏನೂ ಸಿಗುವುದಿಲ್ಲ ಅದು ಸತ್ಯ ಹಾಂ ಅನ್ನುವಾಗ ಈ ರೀತಿ ಕಾನ್ಸೆಪ್ಟ್ ಮಾಡಿದೆ ಹೆಚ್ಚಿನ ಗಮನ ಈ ಕಡೆ ಬಂತು ಎಲ್ಲರೂ ಕೇಳಿದ್ರು ಹೇಗೆ ನಡೆಸ್ತೀನಿ ನೀವು ಒಳ್ಳೆಯವರು ಕೇಳೇ ಕೇಳ್ತಾರೆ ನೀವು ಆವಾಗ ಬಂದವರೇ ಹೇಳಿದ್ರು ಖಂಡಿತ ಅದು ಕೇಳಬೇಕು ಅನ್ನೋದಕ್ಕಾಗಿ ಇದು ಮಾಡಿದ್ರು ಯಾಕೆ ಹೆಚ್ಚಿನ ಟೈಮ್ ನೆನಪು ಉಳಿತದೆ ಹಾಂ ಫ್ರೀಯಾಗಿ ಒಬ್ಬ ಒಂದು ಕಡೆಯಲ್ಲಿ ಉಳಿತದೆ ಅಂತ ಹೇಳಿದರೆ ಗಮನ ಸೆಳಿಬೇಕಿದ್ರೆ ಅಥವಾ ನಿಮ್ಮ ಹತ್ರ ಆ ವ್ಯಕ್ತಿತ್ವ ಬೇಕು ನಾನು ಆ ರೀತಿಯವನಲ್ಲ ಹಾಗಾಗಿ ನನಗನ್ನಿಸ್ತು ಎಲ್ಲರ ಗಮನವನ್ನು ಒಂದು ವೃತ್ತಿಯಿಂದ ಒಂದು ನಿಷ್ಠೆಯಿಂದ ಒಂದು ಈ ರೀತಿ ಮಾರ್ಗದಿಂದ ನಾನು ಮನೆಯಿಂದ ಫುಡ್ ಮಾಡ್ಕೊಂಡು ಹಂಚುತ್ತೇವೆ ಯಾಕೆ ನನಗೆ ಯಾವುದೋ ಕಂಟ್ರಿಲಿ ಊಟ ಆಗ್ತಾರೆ ಹೌದಪ್ಪ ಯಾರೋ ಕಂಟ್ರಿಯಲ್ಲಿ ಆತಿಥ್ಯ ಕೊಡ್ತಾರೆ ಯಾರೋ ನನಗೆ ಹಣ ಕೊಡ್ತಾರೆ ಹಾಗಾಗಿ ನಾನು ಮಾಡಿದ್ದೇನೆ ಇದು ಅನ್ನಿಸ್ತದೆ ಇದನ್ನು ಮಾತಾಡಿದರೆ ಇದು ನಿರಂತರ ಒಂದು ಪ್ರಕ್ರಿಯೆ ಇದು ಇದು ನಾನಾ ರೀತಿಯಲ್ಲಿ ಆ ಕಡೆ ಈ ಕಡೆ ಹೇಳ್ತಾ ಹೋಗಬೇಕಾಗ್ತದೆ ಹಾಗಾಗಿ ಒಂದು ಗೊಂಬೆ ಆಟ ಅನ್ನೋದು ಕೇವಲ ಕಾಮತರ ಮನೆಯದಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ಈ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುವುದಿದ್ರೆ ನಾವು ಇವತ್ತು ಒಂದು ಟೂರಿಸಮ್ ಡಿಪಾರ್ಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ತಗೊಳ್ಳಿ ಒಂದು ಸಿಂಪಲ್ ಇದಕ್ಕೆಲ್ಲ ಕಷ್ಟ ಇಲ್ಲ ಸ್ವಾಮಿ ನಾನು ಬೇರೆ ಕಡೆ ನೋಡಿಗೆ ನಾನು ಇಷ್ಟು ಧೈರ್ಯದಲ್ಲಿ ಹೇಳ್ತಾ ಇದ್ದೇನೆ ನೀವು ಕೋಳಿ ಅಂಕಕ್ಕೆ ಅವಕಾಶ ಕೊಡ್ತೀರಿ ಕಂಬಳಕ್ಕೆ ಅವಕಾಶ ಕೊಡ್ತೀರಿ ಕೊನೆಯ ಪಕ್ಷ ಗೊಂಬೆದು ಒಂದು ತೋರಿಸಿದ ನನಗೆ ಎಷ್ಟು ಖುಷಿ ಆಗ್ತಿತ್ತು ಮತ್ತೆ ಹಾಂ ಇಷ್ಟು ಒಳ್ಳೆ ಥಿಯೇಟ್ರನ್ನು ಯಾಕೆ ಕಟ್ಟಿದ್ದೀರಿ ನನ್ನ ಮುಂದಿನ ದಿನದಲ್ಲಿ ದೇವರ ಶಕ್ತಿ ಮತ್ತು ಆರೋಗ್ಯ ಸಂಪತ್ತು ಕೊಟ್ಟರೆ ಇಲ್ಲಿ ಪ್ರತಿ 15 ದಿನಕ್ಕೆ ಇಲ್ಲಿ ಗೊಂಬೆ ಆಟ ನಡೀತದೆ ಅವರಿಗೆ ನಾನು ಅಲ್ಲಿ ವರ್ಕ್ ಕೊಡ್ತೇನೆ ಕಳೆದ ನಾನು ಅವ್ರಿಗೆ ಹೇಳಿದೆ ಕೊರೋನಾ ಮುಗ್ದ ನಂತರ ನಮ್ಮ ಮಟ್ಟಿಗೆ ಯಾರೂ ಇಲ್ಲ ನನಗೆ ಅನ್ನಿಸ್ತು
ಕೂಡಲೇ ಇವರ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡಬೇಕಂತ ಹಳ್ಳಿ ಅಡೆಗೆ ಹೋದೆ. 25 ಕಾರ್ಯಕ್ರಮ ನಿರಂತರ ಮಾಡಿದೆವು ಹಳ್ಳಿ ಅಡಿಗೆ, ಗೊಂಬೆ ಅಡಿಗೆ. ಹೌದು, ಈಗ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಏನು ಕಷ್ಟ ಅನಿಸಲಿಲ್ಲ. ಹಾಗಾಗಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಕಾಮತ್ರಿ ನೀವು ಕೈ ಬಿಟ್ಟರು ಒಂದೇ, ಕೈ ಹಿಡಿದ್ರು ಒಂದೇ. ಹಾಗಂತ ಯಾರಿಗೂ ವೈಯಕ್ತಿಕ ನಾನು ವಿರೋಧಿ ಅಲ್ಲ, ಅದು ಗೊತ್ತಾಯ್ತು. ಹಾಂ, ಇದು ನಿಮ್ಗೆ ಕಷ್ಟ ಅನಿಸ್ತದೆ, ನೀವು ಒಂದು ವ್ಯವಸ್ಥೆಯಲ್ಲಿ ಕೂತ್ಕೊಂಡು ಹೀಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಹೊರಗೆ ಬಂದವನು ಅಲ್ಲ, ಅದೇ ಸತ್ಯ. ಹೀಗಾಗಿ ಗೊಂಬೆ ಆಟ ಅನ್ನೋದು ನನಗನ್ನಿಸ್ತು, ನಾನು ಈ ಸೀಟಲ್ಲಿ ಇದ್ದ ನಂತರ ಇದೇ ಹೇಳಬೇಕು. ಇದು ಸೀಟ್ ಬಿಟ್ಟರೆ ನಾನು ನನ್ನ ವೈಯಕ್ತಿಕ ಜೀವನ, ನನ್ನದು ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಮನೆ, ಇದನ್ನು ಹೇಳಬೇಕು. ಈಗ ನಾನು ಒಂದು ಟೀಮು, ನನ್ನ ನಂಬಿದವರು, ನನಗೆ ಹಣ ಕೊಟ್ಟವರು, ಅವ್ರು ನನಗೆ ದೇವರು. ಮೊನ್ನೆ ನಾನು ಬೆಂಗಳೂರಿಗೆ ಹೋಗಿ ಕಾರ್ಯಕ್ರಮ ಕೊಡುವಾಗ ನನಗಲ್ಲಿದ್ದವರು ದಯಾನಂದ ಪಿಯವರು, ಅವರು ಹೇಳಿದರು. ನಾನು ಹೇಳಿದೆ, ಹಿಂದುಗಡೆ ನನ್ನ ಹಣ ವ್ಯರ್ಥ ಆಗ್ತಾಯಿದೆ, ತುಂಬ ಬೇಡದಿದ್ದ ಇದಿದೆ, ಅದನ್ನು ನಾನು ಗಾರ್ಡನ್ ಮಾಡ್ತೇನೆ. 4 ಜನ ಬಂದವರು ಖುಷಿ ಪಡ್ತಾರೆ, ನಾನು ಮಾಡಿ ತೋರಿಸ್ತೇನೆ. ತಡ ಮಾಡಲಿಲ್ಲ, ಕೂಡಲೇ ಮಾಡೋದು. ಆವಾಗ ನನಗೆ ಅಪ್ಲಿಕೇಶನ್ ಇಲ್ಲ, ನನ್ನ ಇಬ್ಬರು ಕಲಾವಿದರು, ನಾನು ಹೇಳಿದೆ ಅವರು ಇಬ್ಬರು ಹಿರಿಯರಿದ್ದಾರೆ, ನನ್ನ ಬಗ್ಗೆ ಏನು ನಾನು ಕೇಳಲಿಲ್ಲ, ಇಬ್ಬರು ಇವರು ಇದ್ದಾರೆ, ಅವರಿಗೆ ಮಾಚಾಸನ್ ಕೂಡಲೇ ಕಳಿಸ ಅಂತ ಹೇಳಿ. ಅದೇ ನಾನು ಕನ್ನಡ ಸಂಸ್ಕೃತಿಯಲ್ಲಿ ಹೋಗಿದ್ರೆ ನಾನು, ಅಯ್ಯೋ ಫೈಲ್ ಪುಟಪ್ಪು. ಹೌದು, ಇದಕ್ಕಾಗಿ ನಾನು ಬೇಸರ ಇದೆ. ಹಾಗಾಗಿ ನೀವು ಪ್ರಶಸ್ತಿಗಳನ್ನು, ಸವಲತ್ತುಗಳನ್ನು ಯಾರಿಗೂ ಕೊಡಿ, ಆದರೆ ಅಲ್ಲಿರುವ ಆ ಸಂಸ್ಥೆಯ ಗೌರವವನ್ನು ಇಟ್ಟುಕೊಂಡು ಕೊಡಿ. ತಪ್ಪಿದೆಯಾ? ಅದರಲ್ಲಿ ಒಂದು ಯಾವುದೇ ಯಾರಿಗೆ ಗ್ರ್ಯಾಂಟ್ಗಳನ್ನು ಕೊಡಿ, ಅಲ್ಲಿ ಆಗಿರುವ ಒಂದು ಕೆಲಸದ ಪ್ರಗತಿಯನ್ನು ನೋಡುವಂಥ ಮನಸ್ಸು ನಿಮ್ಮ ಹತ್ರ ಇಲ್ಲಿ. ನಾವು ATM ಆಗಬಾರ್ದು ಮಡೆ, ಕೊಡೋದು ಬಿಡೋದು ಸೇರಿಸೋದು ಅಥವಾ ಕನ್ಸಿಡರ್ ಮಾಡೋದು ಅದು ಆಮೇಲೆ ಮಾತು, ಮೊದಲು ನೋಡುವ ತಾಳ್ಮೆನಾದರೂ ಮಾಡ್ಬೋದು. ನಿಮ್ಮ ಹಾಗೆ ಇಲ್ಲಿ ಬರುವುದಕ್ಕೆ ನೋಡಿ, ನನಗೆ ಅನಿಸೋದು ಆ ಸೀಟಿಗೆ ಹೋದ ನಂತರ ಅವ್ರು ಪರ್ಸನ್ ಆಗಿರುವುದಿಲ್ಲ. ಗೊಂಬೆ ಆಟದ ಟೀಮಿನ ಒಬ್ಬ ಮುಖಂಡನ ಅಥವಾ ಒಬ್ಬ ಕಲಾವಿದ, ಅವ ವೈಯಕ್ತಿಕ ಬದುಕನ್ನು ಈಗ ಹೇಳಲಿಕ್ಕೆ ಇಲ್ಲಲ್ಲ, ನನಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕೊಡಿ, ನನ್ನ ಗ್ರ್ಯಾಂಟ್ ಕೊಡಿ ಅಲ್ಲ. ನಾನೀಗ ಮಾತಾಡ್ತಾ ಇರೋದು ಒಂದು ಸಂಸ್ಥೆಯ ಒಂದು ಮಾತು. ಹೌದು, 6 ತಲಾಂತರದಲ್ಲಿ ಒಬ್ಬ ಕೂತ್ಕೊಂಡು, ನಾನೀಗ ಫುಲ್ ಟೈಮ್ ಸನ್ಯಾಸಿ, ನಾನು 24 ಗೊಂಬೆ ಆಟದ ಬಗ್ಗೆ ಚಿಂತನೆ ಮಾಡ್ತೇನೆ, ಧೈರ್ಯದಲ್ಲಿ ಹೇಳ್ತೇನೆ. ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ ನಾನು ಮಾತಿನಲ್ಲಿ ಅಲ್ಲ, ಕರೆದು ತೋರಿಸ್ತೇನೆ. ನನ್ನ ಹತ್ರ ಇಷ್ಟು ಜನ ಕಲಾವಿದರಿದ್ದಾರೆ, ಈ ರೀತಿ ಕಾರ್ಯಕ್ರಮ ಮಾಡ್ತೇನೆ, ಈ ರೀತಿ ಟೂರ್. ನನ್ನ ವೆಬ್ಸೈಟನ್ನು ನೋಡಿ, ನನ್ನ ವೆಬ್ಸೈಟಲ್ಲಿ ಎಲ್ಲ ಎಷ್ಟು ಸಾಧನೆಗಳ ಲೀಸ್ಟನ್ನು ಕೊಡ್ಬೋದು ನಾನು. ಆದರೂ ನೀವು ಈ ಅಲ್ಲಿ ರಿಜೆಕ್ಟ್ ಆಗುವ ಸಾಧ್ಯತೆ ಇದೆ, ಯಾಕೆ ಆಗ್ತದೆ? ಅವ್ರಿಗೆ ಗೊತ್ತಿಲ್ಲ. ಹಾಂ, ದೇರ್ ಇಸ್ ಎ 2 ಲೆವೆಲ್ ಆಫ್ ಪೀಪಲ್. ಒಂದು ಗ್ರೌಂಡ್ ಲೆವೆಲ್, ನೀವು ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯ ಉಳಿಲೇಬೇಕಿದ್ರೆ ಗ್ರೌಂಡ್ ಲೆವೆಲಿಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು, ಎಟ್ ಎನಿ ಕಾಸ್ಟ್, ನಿಮ್ಮ ಮನೆಯಲ್ಲಿ ಇರಲಿ, ನಿಮ್ಮ ವ್ಯಕ್ತಿತ್ವದಲ್ಲಿ. ಹೌದು, ಗ್ರಾಸ್ ರೂಟ್ ಲೆವೆಲಿನ ಎಜುಕೇಷನ್ ಎಷ್ಟು ಮುಖ್ಯವನೋ, ಗ್ರೌಂಡ್ ಲೆವೆಲಿನ ತಿಳುವಳಿಕೆ ಅಷ್ಟೇ ಬೇಕು. ಅದು ಇದ್ರೆ ಮಾತ್ರ ನಾಳೆ ದಿನ ನನಗೂ ತೋರಿಸ್ಲಿಕ್ಕೆ ಆಗ್ತದೆ, ಹೇಳಲಿಕ್ಕೆ ಆಗ್ತದೆ. ನೀವು ಈಗ ಏನಾಗ್ತಾ ಇದೆ, ಪ್ಯಾರಚೂಟ್ ಲೆವೆಲ್ ಎಲ್ಲ ಒಂದು ರೀತಿ ಬಂದರು, ಪಟ್ಟ ಬಂದರು, ತಗೊಂಡು ಹೋಗಿ ಅವರು ನಮಗೆ ಸೆಲೆಕ್ಟ್ ಮಾಡುವ ರೀತಿಯಲ್ಲಿದ್ದಾರೆ. ನಮ್ಮ ಸೋಲೆಲ್ಲಾಗಿದೆ ಕೇಳಿದರೆ, ನಿಮ್ಮಂಥವ್ರು ಬಂದು ಕೇಳಿದ್ರೆ ನಾನು ಧೈರ್ಯದಲ್ಲಿ ಗಂಟೆಗಟ್ಟಲೆ ಹೇಳ್ತಾನೆ, ಯಾವುದೇ ನೀವು ಆ್ಯಕ್ಷನ್ ತಗೊಳ್ಳಿ ವಿತ್ ಪ್ರೂಫ್. ನೀವು ನನಗೆ ಶ್ರುತಿ ಬೊಡ್ಡೆ ತೋರಿಸ್ತೀರಾ? ನಾನು 24 ನಾನು ಗೊಂಬೆ ಆಟದ ಚಿಂತನೆಯಲ್ಲಿ ಇಟ್ಟಿದ್ದೇನೆ. ಹಾಗಾದ್ರೆ ನನಗೆ ನೀವು ತೋರಿಸ್ಬೇಕಾದ ಜವಾಬ್ದಾರಿ ನಿಮ್ಮ ಹತ್ರ ಇದೆಯಲ್ಲ. ಹೌದು, ಹಾಂ, ಯಾಕೆ ಕಳ್ಕೊಂಡಿದ್ದೇವೆ? ಏನು ಹೇಳ್ತೀರಿ ನೀವು? ನಿಮ್ಗೆ ತೊಂದರೆ ಆದಾವಾಗ ನಿಮ್ಗಂತಲ್ಲ ಹೇಳಿದ್ದು, ನನಗೂ ಬಂತು. ಏನು ಹೇಳ್ತೇವೆ, ಅದು ಹೋಗೋದು ಹೋಗಲಿ, ನಿನ್ನ ಕೆಲಸ ನೀನು ಮಾಡು, ಹೆಚ್ಚು ಮಾತಾಡಬೇಡ, ಇದು ಹೇಳ್ತೇವೆ ಮಕ್ಕಳಿಗೆ ಜೋರು ಮಾಡಿದಾಗ. ಅಷ್ಟೇ ಅಷ್ಟೇ. ಹಾಗಾಗಿ ಇದು ಉಳಿಬೇಕಿದ್ರೆ ಸ್ಪಷ್ಟತೆ ಬೇಕು, ಒಳ್ಳೇದಾಗಬೇಕಿದ್ರೆ ಕೆಲಸ ಮಾಡಬೇಕು, ಮತ್ತು ವಿಶ್ವಾಸ ಇಟ್ಟುಕೊಳ್ಬೇಕು. ಇದನ್ನು ಇಟ್ಟಿದ್ರೆ ಗೊಂಬೆ ಆಟದವನು ಉಳಿತಾನೆ, ಯಾವಾಗ ವೃತ್ತಿ ಆದರೂ ಉಳಿತದೆ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ಎಂಥ ಸ್ಲೋಗನ್ಗಳು ನಮ್ಮ ಹಿರಿಯರು ಕೊಟ್ಟಿದ್ದಾರೆ, ಉಳಿಸಬೇಕಿದ್ರೆ ನೀವು ಏನು, ನೀವು ಡಿಕ್ಷನರಿ ಓದಬೇಕಿಲ್ಲ, ಎಲ್ಲರೂ ನಮ್ಮ ಕೈಯಲ್ಲಿದೆ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಎಂತ ಸುಲಭ ಇದೆ ನೋಡಿ. ನೀವು ನೋಡ್ತಾ ಇದ್ರೆ ಯಾವುದೋ ವಸ್ತು ಒಳ್ಳೇದಾಗಿ ಉಳಿತದೆ. ಸತ್ಯ, ನೀವು ನೋಡೋದನ್ನು ಬಿಟ್ಟರೆ ಎಂಥ ಚಿನ್ನ ಆದರೂ ಹಾಳಾಗ್ತದೆ. ಹಾಗಾಗಿ ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗ ನನಗೆ ಆ ರೀತಿ ಅವಕಾಶಗಳು ಸಿಕ್ಕಿದ್ರಿಂದ, ಅವರೆಲ್ಲ ನನಗೆ ಮಾರ್ಗದರ್ಶಕರಾದ್ದರಿಂದ, ನಾವು ಪ್ರತಿಭೆಯವರನ್ನು ಕರೆದು ಅವರಿಗೆ ಗೌರವ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೇನೆ. ಯಾರ ಹತ್ರ ಪ್ರತಿಭೆ ಅಲ್ಲೂ ನನ್ನ ಕಷ್ಟ ಇದೆ ಸ್ವಾಮಿ. ನಾನು ಹಣ ಹಾಕ್ಬೋದು, ಶ್ರಮ ಹಾಕ್ಬೋದು, ತಿಂಡಿ ಕೊಡ್ಬೋದು, ಊಟ ಹಾಕ್ಬೋದು, ಜನ ಬರುವುದಿಲ್ಲ. ಜನ ಬರುವುದಿಲ್ಲ. ಊರಿನವ್ರಿಗೆ ಏನಾಗಿದೆ, ಇವನಿಗೇನೋ ಸಿಕ್ಕಿದೆ. ಆ ಸಂಸ್ಥೆಯವರಿಗೆ ಏನಾಗಿದೆ, ಅವ್ರು ಕೊಡ್ತಾರೆ. ಇದು ಯಾರು ಕೊಟ್ಟಿದ್ದಲ್ಲ,
ಅವರು ನನಗೊಂದು ಮಾರ್ಗದರ್ಶನ, ಈಗ ನಿಮಗೆ ಕಾರ್ ಕೊಟ್ಟಿದ್ದಾರೆ, ರೋಡ್ ತೋರಿಸೋದಿಲ್ಲ, ಅವರು ಡ್ರೈವಿಂಗ್ ಅವ್ರು ಮಾಡೋದಿಲ್ಲ, ಅದು ನೀವೇ ಮಾಡ್ಕೊಳ್ಬೇಕು, ನೀವು ಮಾಡ್ಕೊಳ್ಬೇಕು. ಆ ಕೆಲಸವನ್ನು ಮಾಡದೆ ನನಗೆ ಹೋಗೋ ಮಾರ್ಗ ಒಳ್ಳೆಯದಿದೆ, ಇಲ್ಲಿ ಬಂದವರು ಸಂಸ್ಕಾರದಲ್ಲಿ ಕಲಿಬೇಕು, ಸಂಸ್ಕೃತಿ ಕಲಿಬೇಕು, ಗೊಂಬೆಯಾಟ ತಿಳಿಬೇಕು, ಯಕ್ಷ ಯಾವುದೇ ಕಲಾವಿದರು ಒಂದು ಗೌರವ ಕೊಡಬೇಕು. ಎಷ್ಟೋ ಕಲಾವಿದರು ಕಣ್ಣೀರು ಹಾಕ್ತಾರೆ, ಯಾಕಂತ ಹೇಳಿದ್ರೆ ಅವ್ರಿಗೆ ವೇದಿಕೆ ಇಲ್ಲ. ಹೌದಪ್ಪ. ಹಾಗಾಗಿ ಕಳೆದ ತಿಂಗಳಲ್ಲಿ ಇಲ್ಲಿ ಫುಲ್ ಜನ. ಹಾಂ, ಏನು ತೊಂದರೆ ಆಗ್ತಾ ಕೇಳಿದರೆ, ನಾವು ನಮ್ಮ ಮಕ್ಕಳಿಗೆ ಬೇರೆಯದನ್ನು ತೋರಿಸುವುದರಲ್ಲಿ ಹಿಂದೆ ಬಿದ್ದಿದ್ದೇವೆ. ಯಾವುದೇ ಅಲ್ಲ, ಎಲ್ಲ ಮನೋರಂಜನೆ ಮನೋರಂಜನೆ ಅಂತ ಹೇಳುವ ಒಂದೇ. ಆ್ಯಕ್ಚುಲಿ ಯಕ್ಷಗಾನ ಗೊಂಬೆಯಾಟವನ್ನು ಪಠ್ಯಪುಸ್ತಕದಲ್ಲಿ ಸೇರಿಸ್ಬೇಕು. ಅಲ್ಲ ರೀ, ನಾನು ಪ್ರಾಕ್ಟಿಕಲಾಗಿ 6ನೇ ತಲಾಂತರದವನೇ ಅದರೊಳಗಿಲ್ಲ ಅನ್ನುವಾಗ ಇನ್ನೂ ನಾವೇ ಪಠ್ಯ ಆಗ್ತೇವೆ. ಯಾಕಂದರೆ ನಮ್ಮಲ್ಲಿ ನಮ್ಮ ಮುಂದಿನ ತಲೆಮಾರಿಗೆ ನೋಡಿ, ಫೋಕ್ ಯೂನಿವರ್ಸಿಟಿ ಇದೆ, ಇನ್ನೊಂದು ಹೆಜ್ಜೆ ಹೋಗಿ ಹೇಳ್ತಾನೆ, ಯಾರು ಯೂನಿವರ್ಸಿಟಿ ಅದು, ಏನು ತಿಳ್ಕೊಂಡಿದ್ದಾರೆ ಅವರು? ನಾನು ಎಲ್ಲರ ಇಲ್ಲಿವರೆಗೂ ನಿಮ್ಮನ್ನು ಸಂಪರ್ಕಿಸಲಿಲ್ಲ. ಇಲ್ಲ ರೀ, ಅಲ್ಲ ಸಂಪರ್ಕಿಸೋದು ಬಿಡಿ, ಈಗ ಅವ್ರು ಬಂದದ್ದು ಇಲ್ಲ, ಅವ್ರಿಗೆ ಬೇಕೂ ಇಲ್ಲ. ನಾನು ಹೇಳಿದ್ದು ಇದು ಹೀಗೆ ಮಾತಾಡಿದ್ರ ಗತಿ ನೀವು ನೆಗೆಟಿವ್ ಅರೋಗೆಂಟ್ ಅಂತ ಹೇಳಿಬಿಡಿ. ಎಲ್ಲ ಕಲಾವಿದರ ಬಗ್ಗೆ ಒಬ್ಬ ಕೂಗನ್ನು ಎಬ್ಸ್ತೇನೆ ನಾನು. ಜಾನಪದ ಯೂನಿವರ್ಸಿಟಿ ಯಾರದ್ದು, ಯಾರಿಗೋಸ್ಕರ? ಅಲ್ಲಿ ಬೇರೆ ಎಲ್ಲ ಇದೆಯಾ ಅವರಿಗೆ? ನೋಡಿ, ನಾನು ಅದಕ್ಕೆ ರೈಲ್ವೆ ಟ್ರ್ಯಾಕ್ ನೆವರ್ ಜಾಯಿನ್ಸ್ ಅಂತ ಹೇಳಿದ್ದಾನೆ. ನಿಮಗೆ ವಸ್ತುಸ್ಥಿತಿಯಲ್ಲಿ ಗೌರವ ಇಲ್ಲದೆ ಇದ್ರೆ ಯಾವುದನ್ನು ಬೆಳೆಸ್ತೀರಿ? ಇಲ್ಲಿ ಬಂದು ಅಧ್ಯಯನ ಮಾಡಿ ನಿಮ್ಮಿಂದ ಸೋರ್ಸ್. ನಿಮ್ಗೆ ಹೇಳ್ತಾನೆ, ನನ್ನ ಹತ್ರ ಆ ಡಿಗ್ರಿ ಇಲ್ಲದೇ ಇರ್ಬೋದು, ನಾನು ನನ್ನ ಪ್ರಾಕ್ಟಿಕಲ್ಲು ನನ್ನ ಗುರು ಶಿಷ್ಯ ಪರಂಪರೆ ಎಲ್ಲಿವರೆಗೆ ನೋಡಿ, ಆ ನೀವು ಸರ್ಟಿಫಿಕೇಟ್ ಕೊಡ್ತೀರಿ. ಸರ್ಟಿಫಿಕೇಟನ್ನು ಕೊಡುವಾಗ 10 ದಿನ ಕಲೆಯನ್ನು ಹೋಗಿ ನೋಡಿ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ವರ್ಕ್ ಆಗ್ತದೆ. ಕರೆಕ್ಟು, ಇಷ್ಟು ಸಿಂಪಲ್ ಇದೆ ಚಿಂತನೆ. ಹಾಂ, ಆಗಲಿ, ಒಂದು ದಿನ ಆದರೂ ಗೊಂಬೆ ಆಟವನ್ನು ಈ ಜೀವಮಾನದಲ್ಲಿ ನೋಡು, ನಿಮಗೆ ಆಸಕ್ತಿ ಇರಲಿ ಇಲ್ಲದೆ ಹೋಗಲಿ, ನೋಡ್ಬೇಕಲ್ಲ ಅವರು. ನೋಡ್ಲೇಬೇಕು, ಅವ್ರ ಡ್ಯೂಟಿ ಅದು. ಮಾಡಿದ್ರ? ಅವ್ರ ಕರ್ತವ್ಯ. ಅಲ್ಲ, ಮಾಡಿದ್ರ? ಮಾಡೋದಿಲ್ಲ ಅವರು, ಮಾಡಲಿಲ್ಲ. ಯಾಕೆ ಕೇಳಬಾರ್ದ ನಾವು? ಅಲ್ಲ, ಕೇಳಿದ್ರಿಂದ ನಿಮ್ದೇನು ಹೋಗು? ಕೇಳಲೇಬೇಕು. ಅಲ್ಲ, ಏನು ಹೋಗದೆ ಇರಬಹುದು ಜಾನಪದ. ಆದ್ರೆ ಕಾಮತರೊಬ್ಬರು ನಿಷ್ಠುರ ಆದ್ರೂ ಅಡ್ಡಿಲ್ಲ, ನನ್ನ ಲೈಫ್ ಕೊಟ್ಟಾಗಿದೆ, ನನಗೇನು ಇದರ ಬಗ್ಗೆ ಹೋಗುವಂಥದ್ದಿಲ್ಲ. ಜಾನಪದ ಯೂನಿವರ್ಸಿಟಿ ಅಂತ ಇಟ್ಕೊಂಡು ನೀವು ಇಲ್ಲಿಯ ಜನಪದೀಯ ಕಲೆಗಳ ಬಗ್ಗೆ ನಿಮಗೆ ಜ್ಞಾನ ಇಲ್ಲ ಅಂತಾದ್ರೆ ನೀವು ಯೂನಿವರ್ಸಿಟಿಗೆ ನಾಲಾಯಕ್ ಅಂತ ಅರ್ಥ. ಇದನ್ನ ಯಾರು ಹೇಳಬೇಕು? ನೀವು ಆ ಹುದ್ದೆಯಲ್ಲಿ ಇರಬಾರ್ದು. ಗೊಂಬೆ ಆಟದ ಬಗ್ಗೆ ನಾನೇ ಹೇಳದೆ ಹೋದರೆ ನನಗೆ ಇನ್ನೇನು ಬೆಲೆ ಇದೆ? ಮತ್ತೆ ನಾನೇ ಈಗ ನೀವು ತಂದು ತೋರಿಸಿ ಅಂತ ಹೇಳಿ ನಾನು ಕುಣಿತೇನೆ ಈಗ. ಹೌದು, ನನಗೇನು ಅದರಲ್ಲಿ ದಾಕ್ಷಿಣ್ಯ ಇಲ್ಲ, ನನಗೆ ಬೇಸರನೂ ಇಲ್ಲ. ದಿಸ್ ಇಸ್ ನಾಟ್ ಫಾರ್ ಮಾಸ್ ಆಡಿಯನ್ಸ್, ದಿಸ್ ಇಸ್ ಓನ್ಲಿ ಫಾರ್ ಕ್ಲಾಸ್ ಆಡಿಯನ್ಸ್. ನನಗೆ ಗೊತ್ತಿದೆ, ನನಗೆ ಲೈಫ್ ಹೇಗೆ ಬಂದಿದೆ ಅಂತ ಗೊತ್ತಿದೆ. ಆದರೆ ಈಗ ಏನಾಗಿದೆ, ಇದು ಯಾವುದನ್ನು ಕೇಳಬೇಡಿ, ಇದನ್ನು ಯಾವುದನ್ನು ಹೇಳಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವ ಕಡೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು ಇದು ಅಮೃತ ಬರುವುದೇ ಆಗಿರ್ಬೋದು. ಹೌದು, ಸ್ವಲ್ಪ ಕಷ್ಟದಲ್ಲಿ ಮತಿಸ್ಬೇಕು. ಹೌದು, ಹೀಗಾಗಿ ಈ ದೃಷ್ಟಿಯಲ್ಲಿ ನಾವು ಇದ್ದೇವೆ. ನನಗೇನು ಅದರ ಬಗ್ಗೆ ಈ ಮಾರ್ಗದಲ್ಲಿ ಹೇಳಬಾರ್ದು ಅಂತ ಅಂದ್ಕೊಳ್ತೇನೆ. ಆದರೆ ನನಗೆ ಅನಿಸ್ತದೆ, ನಮಗೆ ಕೊಟ್ಟಿರುವ ಅವಕಾಶದಲ್ಲಿ, ನಮಗೆ ಸಿಕ್ಕಿರುವ ಅವಕಾಶದಲ್ಲಿ ನಾವು ಎಲ್ಲ ರೆಪ್ರೆಸೆಂಟ್ ಆಗಿ ಒಂದು ವಾಯ್ಸ್ ಆಗಬೇಕು. ಆಗಲೇಬೇಕು, ಆಗಬೇಕು. ಜಾನಪದ ಆಗಲೇಬೇಕು, ಯಾರ ಸೊತ್ತಲ್ಲ. ನೀವು ಪ್ರದರ್ಶನ ಕಲೆಯಾಗಿ ಇದನ್ನು ಉಳಿಸುವುದರ ಜೊತೆ ಜೊತೆಗೇನೆ ಇದನ್ನು ಒಂದು ಸಂಸ್ಕೃತಿ ಸಂಪ್ರದಾಯ ಮತ್ತು ಮುಂದಿನ ತಲೆಮಾರಿಗೆ ಇದನ್ನು ಇಟ್ಟೋಗುವಂತ ಜವಾಬ್ದಾರಿಯೂ ಇದೆ. ನಾನು ಕಲ್ತಿದ್ದೇನು ಹಿರಿಯರಿಂದ ಕೇಳಿದ್ರೆ, ವೃತ್ತಿ ಗೌರವ ಇಟ್ಕೊಳ್ಬೇಕು. ಹೌದು, ಗೊಂಬೆ ಆಟದವ್ರು ಅಂತ ಹೇಳಿದ್ರೆ ನೀವು ಕಡಿಮೆಯಲ್ಲಿ ನೋಡಿದ ಇರುವ ಹಾಗೆ ನಮ್ಮ ಜೀವನ ಇರಬೇಕು. ಇಷ್ಟೇ ನನಗೆ ಸುಧಾಮೂರ್ತಿಯವರ ಮುಂದೆ ಇವರ ಮುಂದೆ ಹೆದರಿಕೆ ಕೇಳಿದರೆ, ಅವರೆಲ್ಲ ಅಲ್ಲಿ ಅಕಾಡೆಮಿಗಳಲ್ಲಿ ಅವರು ಹಣದೊಟ್ಟಿಗೆ ಆಡ್ತಾರೆ, ನಾನು ಇಲ್ಲಿ ಗೊಂಬೆ ಒಟ್ಟಿಗೆ ಆಡ್ತೇನೆ. ಹೌದು, ವ್ಯತ್ಯಾಸ ಇಷ್ಟೇ. ಆದರೆ ಕಲಾವಿದರು ಎಷ್ಟು ಕಷ್ಟದಲ್ಲಿದ್ದಾರೆ, ಒಳ್ಳೊಳ್ಳೆ ಕಲಾವಿದರು, ಅವ್ರ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಅವರೆಲ್ಲ ಏನು ಮಾಡಬೇಕು? ಹಾಗಾಗಿ ನಾನು ಅವ್ರಿಗೆ ಎಣಿಸ್ದೆ, ಎಲ್ಲೋ ಒಬ್ಬರಿಗೆ ಒಂದು ಸನ್ಮಾನ ಆಗಬೇಕು, ಅವರು ಅದರಲ್ಲಿ ಇನ್ಸ್ಪಿರೇಷನ್ ಆಗ್ತಾರೆ. ನನಗೆ ನಿಮ್ಮಂಥವ್ರು ಪತ್ರಿಕೆಯಲ್ಲಿ ಬರೆದ್ರಿಂದ ಅಲ್ವ ನಾವು ಈ ಹುಚ್ಚು ಹಚ್ಚಿದ್ದು, ಹಣ ಅಲ್ಲ ಅಲ್ಲ ಅಲ್ಲಿ. ಹೀಗಾಗಿ ನಾನು ಎಣಿಸಿದ್ದಾಗಿದ್ದರೆ ಈ ಹೋರಾಟದಲ್ಲಿ ನನಗೆ ಜಯ ಸಿಕ್ಕಿದೆ, ನನಗೇನು ಕೆಟ್ಟದಾಗಿಲ್ಲ. ಆದರೆ ಇಷ್ಟು ನನ್ನದಾಗ್ತಾ ಇದೆ, ನಮ್ಮದಾಗಲಿಲ್ಲ ಅನ್ನೋ ಒಂದು ಸಿಟ್ಟಿದೆ. ಹೌದು, ಸಾರ್ವತ್ರಿಕ ಆಗಬೇಕು. ಆಮೇಲೆ ಸರ್ಕಾರದ ರೆಕಗ್ನೇಷನ್ ಇದೆಯಲ್ಲ, ಅದು ಸರ್ಕಾರ ಅನ್ನೋದು ಜನರದ್ದು, ಅದು ಜನರ ರೆಕಗ್ನೇಷನ್ ಅಂತ ಅರ್ಥ. ನಾನು ಹೇಳ್ತೇನೆ ನೋಡಿ, ಇದು ನಾನು ಹೇಳಲಿಕ್ಕೆ ಹೋದರೆ ಅತಿ ಅನಿಸ್ಬೋದು ನಿಮಗೆ, ಅತಿ ಅನಿಸ್ತದೆ, ನನಗೂ ಆಗ್ತದೆ, ನಾನು ಹೀಗೆಲ್ಲ ಹೇಳಬಾರ್ದು ಅನಿಸ್ತಾ ಇದೆ. ಯಾಕಂದರೆ ಕಲಾವಿದ ಏನು ಕಲಾ ಗೊಂಬೆ ಒಟ್ಟಿಗೆ ಮಾತಾಡಿ ಖುಷಿ ಪಡುವುದು ಅಥವಾ ದುಃಖ ಪಡುವುದು ಅಷ್ಟೇ ಮಾಡ್ಕೊಂಡು ಕೂತ್ಕೊಳ್ಬೇಕು. ಆದರೆ ನನಗೆ ಅನಿಸ್ತು, ಲೈಫ್ ಆಲ್ವೇ ಫ್ಯೂಚರ್ ಇಸ್ ಆಲ್ವೇಸ್ ಅನ್ಸರ್ಟನ್. ಯಾವುದೇನು ಎಷ್ಟು ಹೊತ್ತಿಗೆ ಬಿಡ್ತಾನೋ ಗೊತ್ತಿಲ್ಲ, ಯಾರಿಗೆ ಗೊತ್ತು. ಹಾಗಾದರೆ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಹೋಗಬೇಕು. ನೀವು ಏನು ಹೇಳ್ತೀರಿ ಅಷ್ಟನ್ನೇ ಮಾಡಿದರೆ ಒಳ್ಳೆಯದನ್ನು ನೋಡಲೇಬೇಕು. ನೀವು ಇದಕ್ಕೇನು ಬೇರೆ ದೊಡ್ಡ ಏನು ನೀವು ಮಾಡಬೇಕಾದಿಲ್ಲ, ನೀವು ಏನು ಹೇಳ್ತೀರಿ
ಮಾತು ಹಾಗೂ ಕೃತಿ ಒಂದೇ ಆದರೆ ಏನು ಹೇಳ್ತದೆ? ಧರ್ಮಾತ್ಮನ ಆಗ್ತಾನೆ. ಮಾತು ಹಾಗೂ ಕೃತಿ ಬೇರೆ ಆದರೆ ಹೆಚ್ಚಿನ ವ್ಯತ್ಯಾಸ ಇಲ್ಲ, ಏನಾಗ್ತಾರೆ? ದುರಾತ್ಮನ ಇಟ್ಕೊಳ್ತಾನೆ. ಸಾಕಲ್ಲ ನಿಮಗೆ? ಹೌದು, ಕಲಿಯೋರಿಗೆ ಅನ್ನುವಾಗ ನಮ್ಮಲ್ಲಿ ವ್ಯವಸ್ಥೆ ಸ್ವಲ್ಪ ಓಪನ್ ಆಗಬೇಕು. ನಾನು ಹೇಳೋದು ಗೊಂಬೆ ಆಟವೇ ಬ್ರಹ್ಮ ಅಂತ ಹೇಳಿದ್ದಲ್ಲ, ಆದರೆ ಈ ರೀತಿಯ ನೋವುಗಳು ಎಲ್ಲ ಕಲೆಗಳಲ್ಲಿ ಇದ್ದೇ ಇದೆ ಈಗ. ಆದರೆ ಯಾರು ಆಳ್ತಾ ಇದ್ದಾರೆ? ಪ್ರಾಕ್ಟಿಕಲಲ್ಲಿ ಇದ್ದವರು ತಗೊಂಡ್ರೆ ಬೇಸರ ಇಲ್ಲ. ನಿಮ್ಗೆ ಹೊತ್ತಿಗೆ ಊಟ ಕೊಡಬೇಕು, ಅದೇ ನ್ಯಾಯ, ಅದೇ ಸಂಸ್ಕಾರ, ಅದೇ ಸಂಸ್ಕೃತಿ. ನಿಮ್ಗೆ ಹಲ್ಲಿಲ್ಲದೆ ಇರುವಾಗ ಕಡಲೆ ತಗೊಂಡು ತಿನ್ನು ತಿನ್ನು ಅಂತ ಹೇಳಿದರೆ ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ಹಾಗಾಗಿ ಬದುಕಿನಲ್ಲಿ ನಾವು ಇನ್ನೊಬ್ಬರಿಗೆ ಅವಕಾಶ ಕೊಡಬೇಕು, ಗೌರವ ಕೊಡಬೇಕು, ಅದು ನಮ್ಗೆ ಗೌರವ ಕೊಡ್ತದೆ. ನಾವು ಕಲೆಗೆ ಗೌರವ ಕೊಟ್ಟಿದ್ರೆ ಅದು ನಮ್ಮ ಗೌರವ ಇಡ್ತದೆ. ಹೌದಪ್ಪ. ನನಗೆ ಎಲ್ಲ ರೀತಿಯಲ್ಲಿ ಈ ರೀತಿಯಾಗಿ ಗೊಂಬೆ ಆಟ ಅಂತ ಹೇಳಿದರೆ ನಾನು ಸಣ್ಣದು ದೊಡ್ಡದು ಅಂತ ಅಂದ್ಕೊಳ್ಳಿಲ್ಲ, ಇದು ನನ್ನ ಉಸಿರು. ಸತ್ಯ. ಹೌದು, ನನಗೆ ಪ್ರಪಂಚ ತೋರಿಸಿದೆ. ನನಗೆ ನಾನು ಏನು ಎಣಿಸಿದ್ದನೋ ಲೈಫಲ್ಲಿ ಎಲ್ಲ ನನ್ನ ಕೈಯಿಂದ ಮಾಡಿಸ್ತಾ ಇದೆ. ನಾನು 5 ಪುಸ್ತಕ ತಂದಿದ್ದೇನೆ, ಇಷ್ಟು ಕಂಟ್ರಿ ತಿರುಗಿದ್ದೇನೆ. ಎಲ್ಲ ಅಹಂಕಾರಕ್ಕೋ ಅಥವಾ ಇನ್ನೇನೋ ಅಂತ ತಿಳ್ಕೊಳ್ಬೇಡಿ. ಆದರೆ ನಾನು ಗೊಂಬೆ ಸನ್ಯಾಸಿ ಅಂತ ಹೇಳಿದ್ದೆ ಯಾಕೆ ಕೇಳಿದರೆ, ನಾನು ನಿರೀಕ್ಷೆ ಇಟ್ಟು ಇದನ್ನು ಮಾಡಿದ್ದಲ್ಲ, ಮಾಡ್ತಾ ಹೋಗಿದ್ದೇನೆ, ಇನ್ನೂ ಮಾಡ್ತೇನೆ. ನನಗೆ ಆಗಿರೋರಿಗೆ ಮಾಡ್ತೇನೆ. ಕಡೆಗೆ ಆಗದೆ ಇರುವಾಗ ಆ ಕಲೆಯೇ ಆರಿಸ್ಕೊಳ್ತದೆ ಅಷ್ಟೇ ಅಲ್ಲ. ಅದು ಯಾವಾಗಲೂ ಹಾಗೆ ಪರಂಪರೆಗೆ ತನ್ನದೇ ಆದಂತ ಒಂದು ಉತ್ತರದಾಯಿತ್ವವನ್ನು ಖಂಡಿತ ಉತ್ತರಾಧಿಕಾರಿಗಳನ್ನು ನಿಮ್ಗೆ ಸನ್ಮಾನ ಆಗುವಾಗ ನನಗೂ ಆಗಿತ್ತು. ಆ ದಿನ ನಾನು ಮಾತಾಡುವಾಗ ತುಂಬ ಬೇಸರ ಅನಿಸ್ತಿತ್ತು ನನಗೆ, ಹಾಗೆ ಹೋಗುವ. ಆದರೆ ಒಂದು ನೋವಿದೆ ಹಿರಿಯರದ್ದು, ಅಂಥ ಒಂದು ಕಡೆಯಲ್ಲಿ ಅವರಿಗೆ ಹೀಗೆ ತೋರ್ತದೆ ಅಂತ ಹೇಳಿದ್ರೆ ನನಗಲ್ಲ, ಇನ್ನೊಬ್ಬ ಕಲಾವಿದನಿಗೂ ಅವಕಾಶ ಸಿಗಬೇಕು. ಅಕಾಡೆಮಿಗಳು ಸ್ವಲ್ಪ ವಿಸ್ತೃತ ಆಗಿ ಎಲ್ಲಿ ಪ್ರಾಕ್ಟಿಕಲ್ ಇದೆ ಅಲ್ಲಿ ನಾವು ಏನು ಮಾಡ್ಬೋದು. ಹಣ ಅಲ್ಲ ರೀ, ನಾನೀಗ ಅಲ್ಲಿ ಇವ್ರಿಗೆ ಏನು ಕೊಡ್ತಾ ಇದ್ದೇನೆ? ಈಗ ನಮ್ಮಲ್ಲಿ 75 ಕಾರ್ಯಕ್ರಮದಲ್ಲಿ ಎಷ್ಟೋ ಜನರಿಗೆ ಸನ್ಮಾನ ಮಾಡಿದ್ದೇನೆ, ಯಾಕೆ? ಅವರಿಗೊಂದು ಕೊನೆಯ ಪಕ್ಷ ಒಂದು ತಂಡದಲ್ಲಿ ಅವರಿಗೆ ಗೌರವ ಸಿಕ್ಕಿದ್ರೆ ಅವ್ರಿಗೆ ಮತ್ತೆ ಅದು ಒಂದು ಗುರುತಿಸುವಿಕೆ, ಆ ಸಾರ್ಥಕತೆ ಬರ್ತದೆ, ಅದೊಂದು ಅಭಿಮಾನದ ಪ್ರಶ್ನೆ. ಹೌದು, ನೀವು ಹಣ ಕೊಟ್ಟರೆ ಕಡಿಮೆ ಅನಿಸ್ತದೆ, ನಿಮ್ಮನ್ನು ನಾನು ಒಂದು ರೀತಿ ಗೌರವಿಸಿದರೆ ಅದು ಸಾರ್ಥಕತೆ ಅಷ್ಟೇ. ಇಷ್ಟನ್ನು ಮಾಡಲಿಕ್ಕೂ ನಮಗೇನು ಕಷ್ಟ ಇದೆ? ಆಮೇಲೆ ಆಯಾಯ ಕಲಾವಿದರ ಜೀವನ ಸಂಧಿಯಲ್ಲಿ ಮತ್ತೊಂದು ಉತ್ಸಾಹವನ್ನು ಚಿಮ್ಮಿಸುವ ಕೆಲಸ. ಎಷ್ಟೋ ಸಣ್ಣ ಮಕ್ಕಳು ಬರ್ತಾರೆ ಇಲ್ಲಿ, ಅವರು ತುಂಬ ಖುಷಿ ಪಡ್ತಾರೆ. ನಾನು ಹೇಳಿದೆ ನಿಮ್ಗೆ ಏನು ಆತಿಥ್ಯ ಬೇಕೋ ಅದನ್ನು ನಾನು ಮಾಡ್ತೇನೆ, ಅದರಲ್ಲಿ ಏನು ನನ್ನ ದಾಕ್ಷಿಣ್ಯ ಇಲ್ಲ. ಹಣ ಇಲ್ಲ, ಹಣ ನಾನು ಕೊಡೋದಿಲ್ಲ, ನಾನು ತಗೊಳ್ಳೋದು ಕರೆಕ್ಟ್. ಇಷ್ಟನ್ನು ಮಾಡಿಕೊಂಡು ಬಂದಿದ್ದೇನೆ. ಹೀಗಾಗಿ ಇದು ಒಂದು ರೀತಿಯಲ್ಲಿ ವಿಚಿತ್ರ ಅನಿಸಿದರೂ ಒಳ್ಳೆಯದಾಗಿದೆ.